ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ಇದೇ ತಿಂಗಳ 9ನೇ ತಾರೀಕು ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಭಾರತ ಚೀನಾ ನಡುವೆ ನಡೆದಂತಹ ಗಡಿ ಸಂಘರ್ಷ ಏನಿದೆ ಅದು ಈಗ ದೊಡ್ಡ ಸುದ್ದಿಯಾಗಿಬಿಟ್ಟಿದೆ. ಒಂದಷ್ಟು ಮಂದಿ ಭಾರತೀಯ ಸೈನಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. 8 ಮಂದಿ ಭಾರತೀಯ ಸೈನಿಕರು ಗುವಾಹಟಿಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇದಕ್ಕಿಂತಲೂ ಹೆಚ್ಚಿನ ಹಾನಿಯನ್ನ ಭಾರತೀಯ ಸೈನ್ಯ ಚೀನಿ ಸೈನ್ಯಕ್ಕೆ ಮಾಡಿದೆ. ಈ ಬಗ್ಗೆ ಸಾಕಷ್ಟು ಸುದ್ದಿಗಳು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಇರ್ಲಿ, ಆದರೆ ಭಾರತ ಚೀನಾ ನಡುವಿನ ಈ ಗಡಿ ಸಂಘರ್ಷ ಇದೆಯಲ್ಲ, ಅದು ಯಾಕಾಯ್ತು, ಹೇಗಾಯ್ತು, ಯಾವಾಗಾಯ್ತು ಮತ್ತು ಅನಂತರದ ಬೆಳವಣಿಗೆಗಳೇನು ಅನ್ನೋದನ್ನ ನಾವು ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಚೀನಾದೊಂದಿಗೆ ಭಾರತ ಹಂಚಿಕೊಂಡಿರುವಂತಹ ಗಡಿ ಇದೆಯಲ್ಲ, ಅದನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ, LAC ಅಂತ ಹೇಳಿ. ಇಲ್ಲಿನ ಗಡಿನಲ್ಲಿ ಯಾವುದೇ ರೀತಿಯ ಗುರುತು ಮಾಡಿಲ್ಲ. ಇಲ್ಲಿ ಇಟ್ ಈಸ್ ನಾಟ್ ಅ ಮಾರ್ಕ್ಡ್ ಏರಿಯಾ. ಇದೊಂದು ರೀತಿಯ ಅಸ್ಪಷ್ಟವಾದಂತಹ ಗಡಿ ರೇಖೆ. ಇಲ್ಲಿ LOC ನಲ್ಲಿ ಗಡಿಯನ್ನ ನಿಖರವಾಗಿ ಗುರುತಿಸಿರ್ತಾರೆ ಮತ್ತು ಅದಕ್ಕೆ ಎರಡೂ ದೇಶಗಳು ಸಹಿ ಹಾಕಿರ್ತವೆ. ಆದ್ರೆ LAC ಹಾಗಲ್ಲ. ಪ್ರತಿ ವರ್ಷ ಈ ಚೀನಿ ಸೈನಿಕರು ಆಗಾಗ ನಮ್ಮ ಗಡಿ ಒಳಗಡೆ ಬರ್ತಾರೆ, ಒಂದಷ್ಟು ತಂಟೆ ಮಾಡ್ತಾರೆ, ಅವರ ಒಂದಷ್ಟು ಚಾಕ್ಲೇಟ್ ರ್ಯಾಪರ್ಗಳನ್ನ ಅಲ್ಲಿ ಎಸೆದು ಹೋಗ್ತಾರೆ. ಅದು ನಮಗ್ ಸೇರಿದ ಭೂಮಿ ಅಂತ ತೋರಿಸ್ಕೊಳ್ಳೋ ಒಂದು ಪ್ರಯತ್ನ ಅದು. ಆಗ ಹಠಾತ್ತನೆ ನಿಮಗೆ ಸಂಘರ್ಷ ಶುರುವಾಗ್ಬಿಡುತ್ತೆ. ಅದೊಂದು ರೀತಿಯ ವಿಚಿತ್ರವಾದಂತಹ ಯುದ್ಧ. ಈಗ 2 ವರ್ಷಗಳ ಹಿಂದೆ ನೀವು ಸಿಕ್ಕಿಂನ ಡೋಕ್ಲಂನಲ್ಲಿ ಎರಡೂ ದೇಶಗಳ ನಡುವೆ ಒಂದು ದೊಡ್ಡ ಸಂಘರ್ಷ ಏರ್ಪಟ್ಟಿತ್ತು. ಅಲ್ಲಿ ಯಾವ ಆಯುಧಗಳನ್ನು ಇವರು ಬಳಸಿರ್ಲಿಲ್ಲ, ಸೈನಿಕರು ಒಂದು ಗುಂಡು ಹಾರಿಸಿರ್ಲಿಲ್ಲ. ಸುಮ್ಮನೆ ಬರೀ ಕಲ್ಲುಗಳನ್ನ ಎಸೆದು ಬಡಿಗೆಗಳನ್ನ ಬಳಸಿ ಅಲ್ಲಿ ಹೋರಾಟ ಮಾಡಿದ್ರು, ಸಂಘರ್ಷ ಮಾಡಿದ್ರು. ಅಲ್ಲಿ ಸಂಘರ್ಷಗಳು ಹೇಗಾಗುತ್ತೆ ಅಂತಂದ್ರೆ ದಿನಗಟ್ಲೆ, ವಾರಗಟ್ಲೆ, ತಿಂಗಳುಗಟ್ಲೆ ನಮ್ಮ ಸೈನಿಕರು ಚೀನಿ ಸೈನಿಕರ ವಿರುದ್ಧ ಐಬಾಲ್ ಟು ಐಬಾಲ್ ಕಾಂಟ್ಯಾಕ್ಟ್ ನಲ್ಲಿ ನಿಂತು ಬಿಡ್ತಾರೆ. ಹಗಲು ರಾತ್ರಿ ಮಳೆ ಚಳಿ ಗಾಳಿ ಯಾವುದಕ್ಕೂ ಜಗದೆ ನಿಂತು ಬಿಟ್ಟಿರ್ತಾರೆ. ಹಾಗೆ ನಿಂತ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ರೀತಿಯ ಯುದ್ಧಗಳು LAC ನಲ್ಲಿ ನಡೀತವೆ. LAC ನಲ್ಲಿ ಕಡೆ ಬಾರಿ ಬುಲೆಟ್ ಫೈರ್ ಆದದ್ದು 1967 ನಥುಲಾ ಪಾಸ್ ನಲ್ಲಿ. ಅನಂತರ ಅಲ್ಲಿ ಫೈರಿಂಗ್ ಏನೂ ಆಗೋದಿಲ್ಲ. ಆದ್ರೆ ಡಿಸೆಂಬರ್ 9ನೇ ತಾರೀಕು ಈಗ ಮೊನ್ನೆ ಸಂಘರ್ಷ ನಡೀತಲ್ಲ, ಅದು ನಡೆದದ್ದು ತವಾಂಗ್ನಲ್ಲಿ. ತವಾಂಗ್ನಿಂದ ಈಶಾನ್ಯ ದಿಕ್ಕಿನಲ್ಲಿ ಒಂದು 25 ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಯಾಂಗ್ಸೆ ಅಂತ ಒಂದು ಪ್ರದೇಶ ಸಿಗುತ್ತೆ. ಚೀನಿ ಸೈನಿಕರು ಅದನ್ನ ಮಾಂಗೋ ಚೂನಾ ಅಂತ ಕರೀತಾರ ಆ ಏರಿಯಾನ. ನೀವು ಬೂಮ್ಲಾ ಹೆಸರು ಕೇಳಿದ್ರೆ ಆ ಬೂಮ್ಲಾ ಪಾಸ್ ನಿಂದ 14 ಕಿಲೋಮೀಟರ್ ದೂರದಲ್ಲಿ ಈ ಸಂಘರ್ಷ ನಡೆದದ್ದು. ನಾನು ತೋರಿಸ್ತಾ ಇದ್ದೀನಲ್ಲ ಈ ಮ್ಯಾಪ್ ಗಳನ್ನ ನೋಡ್ತಾ ಹೋಗಿ. ಮ್ಯಾಪ್ ಸ್ಪೆಷಲಿಸ್ಟ್ ಡೇಮಿಯನ್ ಸೈಮನ್ ಅನ್ನೋರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಮ್ಯಾಪ್ ಗಳನ್ನ ಹಾಕೊಂಡಿದ್ದಾರೆ. ಇದೇನ್ ಅಕ್ಯುರೇಟ್ ಮ್ಯಾಪ್ ಅಂತ ಅನ್ಕೋಬೇಡಿ, ಟೆರೈನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮ್ಮನೆ ನಿಮ್ ರೆಫರೆನ್ಸ್ ಗೆ ಇದಿಟ್ಕೊಳ್ಳಿ. ಯಾಂಗ್ಸೆ ಪ್ರದೇಶ ಇದೆಯಲ್ಲ ಅದು ತವಾಂಗ್ಗೆ ಎಂಟ್ರಿ ಪಾಯಿಂಟ್. ಅದು ನೀವು ನೋಡ್ತಾ ಇದ್ರಲ್ಲ ಮ್ಯಾಪ್ ನಲ್ಲಿ ಎಲ್ಲೋ ಲೈನ್ ಇದೆಯಲ್ಲ ಅದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. LAC ನಲ್ಲಿ ಒಂದು ರಿಡ್ಜ್ ಲೈನ್ ಇದೆ. ರಿಡ್ಜ್ ಲೈನ್ ಅಂತಂದ್ರೆ ಹೇಗಿರುತ್ತೆ ಅಂದ್ರೆ ನೋಡಿ, ಈಗ ತೋರಿಸ್ತಾ ಇದ್ರಲ್ಲ ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ರಿಡ್ಜ್ ಲೈನ್ ಅಂತ ಒಂದು ಐಡಿಯಾ ಬರುತ್ತೆ. ಯಾಂಗ್ಸೆ ಪ್ರದೇಶದಲ್ಲಿ ಇದೆಯಲ್ಲ ಆ ಇಡೀ ಆ ರಿಡ್ಜ್ ಲೈನ್ ನಲ್ಲಿ ಭಾರತೀಯ ಸೈನ್ಯ ಕಂಪ್ಲೀಟ್ ಕಂಟ್ರೋಲ್ ತಗೊಂಡಿದೆ. ಅಲ್ಲಿ ಒಂದಷ್ಟು ಪೋಸ್ಟ್ ಗಳಿದೆ. ಈ ಬಾರ್ಡರ್ ಏರಿಯಾಗಳಲ್ಲಿ ರಿಡ್ಜ್ ಲೈನ್ಗಳು, ಪಾಸ್ಗಳು ಮತ್ತು ಕಣಿವೆಗಳನ್ನ ಯಾರು ಹಿಡಿದಿಟ್ಕೊಂಡಿರ್ತಾರೋ ಅವ್ರಿಗೆ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ. ಯಾಕೆಂದ್ರೆ ಅವರು ಹೈಯರ್ ಹೈಟ್ಸ್ ಅಲ್ಲಿ ಇರ್ತಾರೆ. ಹೈಯರ್ ಹೈಟ್ಸ್ ಇಂದ ಅಲ್ಲಿ ಕುತ್ಕೊಂಡು ನೋಡಿದ್ರೆ ಸುತ್ತಮುತ್ತ ಏನೆಲ್ಲ ಇದೆ ಅನ್ನೋದು ಎಲ್ಲವೂ ಸುಲಭವಾಗಿ ಕಾಣುತ್ತೆ, ಏನಾಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ಯಾರು ಆ ಪಾಸ್ ನಲ್ಲಿ ಇರ್ತಾರೆ ಅಥವಾ ಕಣಿವೆನಲ್ಲಿ ಇರ್ತಾರೆ ಅಥವಾ ರಿಡ್ಜ್ ಲೈನ್ ಇರ್ತಾರೆ ಅವ್ರಿಗೆ ದೇ ಹ್ಯಾವ್ ಅ ಹೈಯರ್ ಅಡ್ವಾಂಟೇಜ್. ಈ ಯಾಂಗ್ಸೆ ರಿಡ್ಜ್ ಇದೆಯಲ್ಲ ಅದು ಈಗ ಪ್ರಸ್ತುತ ಸಂಪೂರ್ಣ ಭಾರತೀಯ ಸೈನ್ಯದ ಕಂಟ್ರೋಲ್ ನಲ್ಲಿದೆ. ರಿಡ್ಜ್ ನಲ್ಲಿಂದ ಆಚೆ ಗೆಲ್ಲೆಲ್ಲೋ LAC ಇದೆ ಅನ್ನೋದು ಭಾರತೀಯ ಸೈನ್ಯದ ವಾದ. ಆದ್ರೆ ಅದಕ್ಕೆ ಚೀನಿ ಸೈನ್ಯ ತಗಾದೆ ತೆಗೆದಿರುತ್ತೆ. ಈ ಯಾಂಗ್ಸೆ ರಿಡ್ಜ್ ಇರೋದು 17,000 ಅಡಿ ಎತ್ತರದಲ್ಲಿ, ಹತ್ತಿರದಲ್ಲಿ ನೂರಾನಾಂಗ್ ಅನ್ನೋ ಒಂದು ನದಿ ಹರಿಯುತ್ತೆ. ಅದು ಅಲ್ಲಿಂದ ಹರಿದು ತವಾಂಗ್ಗೆ ಬರುತ್ತೆ. ತವಾಂಗ್ನಲ್ಲಿ ಒಂದಷ್ಟು ಫಾಲ್ಸ್ ಗಳಿದೆ. ಇವಾಗ್ಲೂ ಅಲ್ಲಿಗೆ ಒಂದಷ್ಟು ಜನ ಟೂರಿಸ್ಟ್ ಗಳು ಬರ್ತಾರೆ, ಅಲ್ಲಿ ಬಂದು ಓಡಾಡ್ತಾರೆ, ಎಂಜಾಯ್ ಮಾಡ್ತಾರೆ. 1962 ಈ ನದಿಯ ಅಕ್ಕಪಕ್ಕದಲ್ಲಿ ಭಯಾನಕವಾದ ಯುದ್ಧ ನಡೆದಿರುತ್ತೆ. ಭಾರತೀಯ ಸೈನಿಕರು ಧರಿಸೋದಕ್ಕೆ ಕೋಟ್ ಇಲ್ಲದೆ, ಹಾಕೊಳ್ಳೋದಕ್ಕೆ ಬೂಟ್ ಇಲ್ಲದೆ ಬರಿಗಾಲಲ್ಲಿ ನಿಂತು ಚೀನಿ ಸೈನಿಕರ ವಿರುದ್ಧ ಹೊಡೆದಾಡಿರ್ತಾರೆ. 4 ಗಡವಾಲ್ ರೈಫಲ್ಸ್ನ ಪಡೆ ನಿರಂತರ ಚೀನಿ ಆಕ್ರಮಣವನ್ನ ಇಲ್ಲಿ ವಿರೋಚಿತವಾಗಿ ಎದುರಿಸಿರುತ್ತೆ. ಜಸ್ವಂತ್ ಸಿಂಗ್ ರಾವತ್ ಅನ್ನೋ ಮಹಾವೀರನಿಗೆ ಮಹಾವೀರ ಚಕ್ರ ದೊರೆತಿರುತ್ತೆ. ಇಲ್ಲಿ ಆತ ತನ್ನ ಒಂದಷ್ಟು ಜನ ಸೈನಿಕರ ಜೊತೆನಲ್ಲಿ ಹೋಗಿ ನಿರಂತರವಾಗಿ ಬೆಂಕಿ ಉಗುಳ್ತಾ ಇದ್ದಂತಹ ಚೀನಾದ ಮೀಡಿಯಂ ಮಿಷಿನ್ ಗನ್ ಪೋಸ್ಟ್ ನ ಧ್ವಂಸ ಮಾಡಿ ಅನಂತರ ಅಲ್ಲಿ ಪ್ರಾಣತ್ಯಾಗ ಮಾಡಿರ್ತಾರೆ. ಈಗಲೂ ಆತನ ಮೆಮೋರಿಯಲ್ ನೂರಾಂಗ್ ನದಿಯ ಪಕ್ಕದಲ್ಲಿದೆ. ಇವತ್ತಿಗೂ ಪ್ರತಿನಿತ್ಯ 100,000 ಜನ ಅಲ್ಲಿಗೆ ಬಂದು ಆ ಮೆಮೋರಿಯಲ್ ನಲ್ಲಿ ಗೌರವ ಸಲ್ಲಿಸ್ತಾರೆ ಆ ಮಹಾವೀರನಿಗೆ. ಎಲ್ಲದರ ಹೊರತಾಗಿನೂ ಆ ಸಮಯದಲ್ಲಿ ನಾವು ಒಂದಷ್ಟು ಸೀರೀಸ್ ಆಫ್ ಬ್ಲಂಡರ್ಸ್ ಗಳನ್ನ ಮಾಡಿದ್ವಿ. ಅದನ್ನ ಹೇಳ್ತಾ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅದು ಬಿಡಿ.
ಆದರೆ ಇವತ್ತು ಅಲ್ಲಿನ ಪರಿಸ್ಥಿತಿನೇ ಬೇರೆ ಇದೆ. ಅಲ್ಲಿ ಆರ್ಮಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿಬಿಟ್ಟಿದೆ. ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ದಟ್ ಏರಿಯಾ. ಹಾಗಾದ್ರೆ December 9 ಏನಾಯಿತು? ಈಗ ವಿವರಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಇನ್ನೂ ಅದರ ವಿಡಿಯೋಗಳು ನಮಗೆ ಸಿಕ್ಕಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋಗಳೆಲ್ಲವೂ ಗಲ್ವಾನ್ ನಲ್ಲಿ ನಡೆದಂತಹ ದಾಳಿ ಇರ್ಬೋದು, ಅಥವಾ ಸಿಕ್ಕಿಂ ಅಥವಾ Finger 4 ನಲ್ಲಿ ನಡೆದ ಸಂಘರ್ಷಗಳ ವಿಡಿಯೋಗಳು. ಮೋಸ್ಟ್ ಆಫ್ ದ ವಿಡಿಯೋಸ್ ಆರ್ ನಾಟ್ ಫ್ರಮ್ ದಿಸ್ ಕ್ಲಾಶ್. ಆ ನೂರಾಂಗ್ ರಿಡ್ಜ್ ಅಂತ ಹೇಳದ್ನಲ್ಲ, ಅದ್ರ ಮೇಲೆ ನಿಂತಿರುವಂತ ನಮ್ಮ ಇಂಡಿಯನ್ ಆರ್ಮಿಗೆ ಚೀನಾದ ಚಲನವಲನವೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈಗ. ಹಾಗಾದ್ರೆ ಅಲ್ಲಿ ನಮ್ಮ ಸೈನಿಕರಿಗೆ ಏನ್ ಕಾಣ್ತಾ ಇದೆ ರಿಡ್ಜಿಂದ? ರಿಡ್ಜಿಂದ ಕೆಳಗಡೆ ಸ್ವಲ್ಪ ದೂರದಲ್ಲಿ ಚೀನಾ ಒಂದು ಪುಟ್ಟ ಹಳ್ಳಿಯನ್ನ ಕನ್ಸ್ಟ್ರಕ್ಟ್ ಮಾಡಿದೆ. ಮ್ಯಾಪ್ ನಲ್ಲಿ ನೀವು ನೋಡಬಹುದು, ನೋಡಿ ಎಲ್ಲಿ ಕಾಣ್ತಾ ಇದೆ. ಅಲ್ಲಿ ನಿಜಕ್ಕೂ ಹಳ್ಳಿಗರಿದ್ದಾರಾ ಅಥವಾ ಚೀನಿ ಸೈನ್ಯ ಇದೆಯಾ ಅಥವಾ ಅವರ ಆರ್ಮಿ ಬಂಕರ್ಸ್ಗಳಿದೆಯಾ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಬಾರ್ಡರ್ ಏರಿಯಾದಲ್ಲಿ ಹಳ್ಳಿಗಳ ನಿರ್ಮಾಣ ಆಗಿರೋದಂತೂ ಸತ್ಯ. ಅಲ್ಲೊಂದು ರಸ್ತೆ ಕೂಡ ಇದೆ, ಚೀನಾ ಅದನ್ನ ತೀರಾ ಇತ್ತೀಚೆಗೆ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದೆ. ಹಾಗಾಗಿ ಚೀನಿ ಸೈನಿಕರಿಗೆ ಇದೆಲ್ಲ ನೋಡ್ತಾ ಇದಾರಲ್ಲ ಭಾರತೀಯ ಸೈನಿಕರು ಅನ್ನುವಂತ ಒಂದು ಟೆನ್ಷನ್. ಹಾಗಾಗಿ ಅವರು ಮೊನ್ನೆ ರಿಡ್ಜ್ ಲೈನ್ ಹತ್ರ ಬಂದಿದ್ದಾರೆ, ಭಾರತೀಯ ಸೈನಿಕರನ್ನ ಹಿಂದಕ್ಕೆ ತಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅಥವಾ ನಮ್ಮ ಭಾರತೀಯ ಸೈನಿಕರು ರೆಸಿಸ್ಟ್ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಠಿಕಾಣಿ ಹೂಡುವ ಒಂದು ಐಡಿಯಾ ಇಟ್ಕೊಂಡು ಬಂದಿದ್ದಾರೆ. ಅಥವಾ ಭಾರತೀಯ ಸೈನಿಕಕ್ಕೆ ಆಹಾರ ಮತ್ತು ಗುಂಡುಗಳು ಸಪ್ಲೈ ಆಗ್ತಾ ಇರ್ತಲ್ಲ, ಮದ್ದು ಗುಂಡುಗಳು ಸಪ್ಲೈ ಆಗ್ತಾ ಇರ್ತಲ್ಲ, ಆ ಲೈಫ್ ಲೈನ್ ಏನಿದೆ ಅದನ್ನ ಬ್ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಚೀನಿ ಸೈನಿಕರು ಅಲ್ಲಿಗೆ ಬಂದಿದ್ದಾರೆ. ಆದರೆ ಭಾರತೀಯ ಸೈನ್ಯ ಅಲ್ಲಿ ರೆಡಿಯಾಗಿ ಕೂತಿದೆ. ಚೀನಿ ಸೈನಿಕರು ಬರ್ತಾ ಇದ್ದಂಗೆ ನಮ್ಮ ಇಮಿಡಿಯೇಟ್ ನಮ್ಮ ರೀಇನ್ಫೋರ್ಸ್ಮೆಂಟ್ ಬೇರೆ ಬಂದಿದೆ. ಚೀನಿ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು, ಆದರೂ ನಮ್ಮನ್ನ ಕೆಣಕೋದಕ್ಕೆ ಬಂದರು, ನಂತರ ವಧೆ ತಿಂದು ವಾಪಸ್ ಹೋದರು. ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಇನ್ ದ ಲಾಸ್ಟ್ ವೀಕ್. ಇದಾದ ನಂತರ ಎರಡೂ ದೇಶಗಳ ನಡುವೆ ಒಂದು ಫ್ಲಾಗ್ ಮೀಟಿಂಗ್ ಆಗುತ್ತೆ. ಟೆನ್ಷನ್ ವಾಸ್ ಡಿಫ್ಯೂಸ್ಡ್. ಆದರೆ ಆ ಇಡೀ ಘಟನೆಯಲ್ಲಿ ಆ ಟೇಕವೇ ಏನು ಅಂತ ಯೋಚನೆ ಮಾಡಿ. ಭಾರತೀಯ ಸೈನ್ಯ ನಮ್ಮ ಗಡಿಯ ಉದ್ದಕ್ಕೂ ಸದಾ ಸರ್ವಸನ್ನದ್ಧವಾಗಿ ಕುಳಿತಿದೆ. ಯಾವ ಬಾರ್ಡರೋ ಆಗಿರಲಿ, ಅದು ಸಿಕ್ಕಿಂ ಬಾರ್ಡರು, ಅರುಣಾಚಲ ಪ್ರದೇಶ, ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ ಅಥವಾ ಲಡಾಖ್ನ ಗಡಿಗಳು ಹಿಂದೆಂದಿಗಿಂತಲೂ ಈಗ ಭದ್ರವಾಗಿದೆ. ನಮ್ಮ ಸೈನ್ಯ ಅದೆಲ್ಲವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದೆ. ಹೊರಗಿನ ಯಾವ ಶತ್ರುಗಳು ಇವತ್ತು ನಮ್ಮನ್ನ ಏನೂ ಮಾಡಲಾಗದಷ್ಟು ಬಲಿಷ್ಠವಾಗಿ ಬೆಳೆದು ನಿಂತಿದೆ ಭಾರತ. ಇಷ್ಟು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.